ನಲವತ್ತರಲ್ಲೂ ಹದಿನೆಂಟರ ಹರಿಯ ಕಾಣಬೇಕಾ? ಇದು ಅನುಭವದ ಮಾತು. ನಾನು ಚಿಕ್ಕವಳಾಗಿ ಇದ್ದಾಗಿನಿಂದ ಮುಖಕ್ಕೆ ಪೌಡರ್ ಹಾಕಿಲ್ಲ. ಸ್ನಾನಕ್ಕೆ ಜಾನ್ಸನ್ ಸಾಬೂನು ಉಪಯೋಗಿಸುತ್ತೇನೆ. ಸಾಬೂನು ಇಲ್ಲದೆ ದಿನಕ್ಕೆ ಮೂರು ಬಾರಿ ತಣ್ಣೀರಿನಿಂದ ಮುಖ ತೊಳೆಯುತ್ತೇನೆ. ಬೆಳಿಗ್ಗೆ ಹಲ್ಲು ಉಜ್ಜುವ ಮೊದಲು ಒಂದು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುತ್ತೇನೆ. ನೀರು ಕುಡಿದು ಹತ್ತು ನಿಮಿಷ ಬಿಟ್ಟು ನಂತರ ಹಲ್ಲುಜ್ಜುತ್ತೇನೆ. ಚಹಾ ಕಾಫಿ ಹಾಲು ಬದಲಿಗೆ ಕಷಾಯ ಕುಡಿಯುತ್ತೇನೆ. ಬೇಸಿಗೆ ಸಮಯದಲ್ಲಿ ಕಷಾಯ ಪೌಡರ್ಗೆ ಲವಂಗ ಮತ್ತು ಮೆಣಸು ಬೆರೆಸುವುದಿಲ್ಲ. ಕಷಾಯ ಕುಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲ ಕಾಯಿಲೆಗಳು ಬಾಯಿಂದ ಹರಡುತ್ತದೆ. ಹಿತಮಿತವಾಗಿ ರೊಟ್ಟಿ, ಚಪಾತಿ, ತರಕಾರಿ, ಶೇಂಗಾ ಹಿಂಡಿ, ಮೊಸರು ಹೀಗೆ ಊಟ ಮಾಡುತ್ತೇನೆ. ಅನ್ನ ರೈಸ್ ಅಪರೂಪಕ್ಕೆ ಅಷ್ಟೇ ಊಟ ಮಾಡುತ್ತೇನೆ. ಊಟ ಮಾಡಿದ ಮೇಲೆ ಒಂದು ಲವಂಗ ತಿನ್ನುತ್ತೇನೆ. ಲವಂಗ ತಿನ್ನುವುದರಿಂದ ಟ್ರಾವೆಲಿಂಗ್ ಸಮಯದಲ್ಲಿ ವಾಮಿಟಿಂಗ್ ಬರುವುದಿಲ್ಲ. ಬಾಯಾರಿಕೆ ಆದಾಗ ನೀರು ಕುಡಿಯುತ್ತೇನೆ. ಮನಸ್ಸಿಗೆ ಬೇಜಾರಾದಾಗ ಕನ್ನಡ, ಹಿಂದಿ, ಹಳೆಯ ಹಾಡು ಕೇಳುತ್ತೇನೆ ಮತ್ತು ನಿಸರ್ಗ ನೋಡಿ ಆನಂದಿಸುತ್ತೇನೆ. ಬೇರೆಯವರ ಬಗ್ಗೆ ಕೆಟ್ಟ ಯೋಚನೆ ಮಾಡುವುದಿಲ್ಲ. ಮನೆಯಲ್ಲಿ ಯಾರ ಜೊತೆ ಜಗಳವೂ ಆಡುವುದಿಲ್ಲ. ನಾನು ಶಾಂತಿಯ ವಾತಾವರಣ ಇಷ್ಟಪಡುತ್ತೇನೆ. ನನ್ನ ಮಕ್ಕಳ ಜೊತೆ ಗೆಳತಿಯ ಹಾಗೆ ಇದ್ದೇನೆ. ಪಾನಿಪುರಿ, ಬಜ್ಜಿ, ಸ್ನ್ಯಾಕ್ಸ್ ಇವೆಲ್ಲ ಮೂರು ನಾಲ್ಕು ತಿಂಗಳಿಗೊಮ್ಮೆ ಒಂದು ಬಾರಿ ತಿನ್ನುತ್ತೇನೆ. ದಿನಕ್ಕೆ ಒಂದು ಬಾರಿ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯುತ್ತೇನೆ. ಉಸಿರಾಟದ ತೊಂದರೆ, ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಬರಬಾರದು ಎಂದು ಪ್ರಾಣಾಯಾಮ ಬೆಳಿಗ್ಗೆ ಅಥವಾ ಸಂಜೆ ಎರಡು ಮೂರು ನಿಮಿಷ ಮಾಡುತ್ತೇನೆ. ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡುವುದಿಲ್ಲ. ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡುತ್ತೇನೆ. ಒಳ್ಳೆಯ ಭಾಗ್ಯ ಕರಗಿಸೋಕೆ ಅಂತ 20-30 ಬಾರಿ ಸ್ಕಿಪ್ಪಿಂಗ್ ಮಾಡುತ್ತಾ ಜಂಪಿಂಗ್ ಮಾಡುತ್ತೇನೆ. ಇದರಿಂದ ಬೇಗ ಹೊಟ್ಟೆ ಕರಗುತ್ತದೆ. ರಾತ್ರಿ ಮಲಗುವ ಮುನ್ನ ಒಂದು ಬಾರಿ ಮುಖ ತೊಳೆದು ಮಲಗುತ್ತೇನೆ. ನಿದ್ದೆಯ ಸಮಯ 10:30 ರಿಂದ 5:30, ಇಲ್ಲ ಅಂದರೆ 6 ಗಂಟೆ.